ಈಗಾಗಲೇ ಸೋಷಿಯಲ್ ಮೀಡಿಯಾ ಹಾಗೇನೇ ಕೆಲವೊಂದಿಷ್ಟು ಚಾನೆಲ್ಗಳಲ್ಲಿ ಸಾಲು ಮರದ ತಿಮ್ಮಕ್ಕ ನಿಧನರಾಗಿದ್ದಾರೆ ಅನ್ನುವಂತಹ ವಿಷಯ ಸಖತ್ ವೈರಲ್ ಆಗ್ತಾ ಇದೆ. ಈ ವಿಷಯದ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾ ಇದ್ದೀನಿ. ಸಾಲು ಮರದ ತಿಮ್ಮಕ್ಕ ನಿಜಕ್ಕೂ ನಿಧನರಾಗಿದ್ದಾರಾ ಅಥವಾ ಏನಿದು ವಿಷಯ ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ವೃಕ್ಷಮಾತೆ ಅಂತಲೇ ಪಾಪ್ಯುಲರ್ ಆಗಿರುವಂತಹ ಈ ರೀತಿಯಾಗಿ ಒಂದು ಬಿರುದನ್ನು ಗಳಿಸಿಕೊಂಡಿರುವಂತಹ ಸಾಲು ಮರದ ತಿಮ್ಮಕ್ಕ ಕೆಲವೊಂದಿಷ್ಟು ತಿಂಗಳುಗಳಿಂದ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಇತ್ತೀಚೆಗೆ ಇವರಿಗೆ ಉಸಿರಾಟದ ಸಮಸ್ಯೆ ಕೂಡ ಇತ್ತು. ಹೀಗಾಗಿನೇ ಇದೇ ಕಾರಣಕ್ಕಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಬೆಂಗಳೂರಿನ ಜಯನಗರದಲ್ಲಿ ಇರುವಂತಹ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಇವರು ICUನಲ್ಲಿ ಚಿಕಿತ್ಸೆನ ಪಡಿತಾ ಇದ್ರು. ಹಾಗೆಯೇ ಚಿಕಿತ್ಸೆಗೂ ಕೂಡ ಸ್ಪಂದಿಸ್ತಾ ಇದ್ರು. ಆದರೆ ಇವತ್ತು ಅವರ ಅನಾರೋಗ್ಯದಲ್ಲಿ ಏರುಪೇರಾಗಿದೆ, ಹಾಗೆಯೇ ಅವರು ಮೃತಪಟ್ಟಿದ್ದಾರೆ ಅನ್ನುವಂತಹ ನ್ಯೂಸ್ ಸಖತ್ ವೈರಲ್ ಆಗ್ತಾ ಇದೆ. ಬಟ್ ಈ ರೀತಿಯಾಗಿ ಸುದ್ದಿಯನ್ನು ದಯವಿಟ್ಟು ಹಬ್ಬಿಸಬೇಡಿ. ಯಾಕೆ ಅಂತ ಹೇಳಿದ್ರೆ ವೃಕ್ಷಮಾತೆ ಇನ್ನೂ ಕೂಡ ಉಸಿರಾಡ್ತಾ ಇದ್ದಾರೆ, ಹಾಗೆಯೇ ಅವರ ಆರೋಗ್ಯ ಸರಿಯಾಗಿಯೇ ಇರುವಂಥದ್ದು. ಸ್ವಲ್ಪ ವ್ಯತ್ಯಾಸ ಆಗೋದು ಸಹಜ. ವಯೋಸಹಜ ಕಾಯಿಲೆಯಿಂದ ಕೂಡ ಅವರು ಬಳಲ್ತಾ ಇರೋದರಿಂದ ವಯಸ್ಸಾದ ಮೇಲೆ ಈ ರೀತಿಯಾದಂತಹ ಸಣ್ಣ ಪುಟ್ಟ ಏರುಪೆರೆಗಳಾಗುವುದು ಸಹಜ. ಬಟ್ ಅವರು ಇನ್ನೂ ಕೂಡ ಮೃತಪಟ್ಟಿಲ್ಲ, ಅವರಿನ್ನೂ ಸರಿಯಾಗಿಯೇ ಇದ್ದಾರೆ, ಚೇತರಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ತಮ್ಮಲ್ಲೇ ಮೊದಲು ಎಕ್ಸ್ಕ್ಲೂಸಿವ್ ನ್ಯೂಸನ್ನು ಕೊಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರ ಸಾಲು ಮರದ ತಿಮ್ಮಕ್ಕ ನಿಧನರಾಗಿದ್ದಾರೆ ಅನ್ನುವಂತಹ ಸುದ್ದಿಯನ್ನು ಕೆಲವೊಂದಿಷ್ಟು ಜನ ಹಬ್ಬಿಸ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನಂಬಲಿಕ್ಕೆ ಹೋಗಬೇಡಿ. ಅವರು ಆಸ್ಪತ್ರೆಯಲ್ಲಿ ತುಂಬಾ ಸರಿಯಾಗಿಯೇ ಇರುವಂತಹ ವಿಡಿಯೋ ಕೂಡ ಇತ್ತೀಚೆಗೆ ರಿಲೀಸ್ ಆಗಿದೆ. ಜೊತೆಗೆ ಸಾಲು ಮರದ ತಿಮ್ಮಕ್ಕ ಚೇತರಿಸ್ಕೊಳ್ತಾ ಇದ್ದಾರೆ, ದಯವಿಟ್ಟು ಸುಳ್ಳು ಸುದ್ದಿಯನ್ನು ಹಬ್ಬಿಸಬೇಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ನಾನು ನಿಮಗೂ ಕೂಡ ಕೇಳ್ಕೊಳ್ಳೋದಷ್ಟೇ. ಸುಮ್ಮನೆ ನಿಮ್ಮ ವಾಟ್ಸಪ್ಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಸಾಲು ಮರದ ತಿಮ್ಮಕ್ಕ ಮೃತಪಟ್ಟಿದ್ದಾರೆ ಅನ್ನುವಂತಹ ಪೋಸ್ಟನ್ನು ಹಾಕಬೇಡಿ. ಅವರು ಇನ್ನೂ ಕೂಡ ಬದುಕಿದ್ದಾರೆ, ಹಾಗೆಯೇ ಅವರ ಆರೋಗ್ಯ ಆದಷ್ಟು ಬೇಗ ಸುಧಾರಿಸಲಿ ಅನ್ನೋದೇ ನಮ್ಮೆಲ್ಲರ ಕೋರಿಕೆ ಆಗಿರುವಂಥದ್ದು. ಸಾಲು ಮರದ ತಿಮ್ಮಕ್ಕನಿಗೆ ಮಕ್ಕಳಿರಲಿಲ್ಲ, ಹೀಗಾಗಿಯೇ ರಸ್ತೆಯ ಬದಿಯಲ್ಲಿ ಸಸಿಗಳನ್ನು ನೆಟ್ಟು ಅವುಗಳನ್ನೇ ತಮ್ಮ ಮಕ್ಕಳಂತೆ ಪೋಷಿಸಿ ಬೆಳೆಸಿದ್ದಾರೆ ಅಂತಲೇ ಹೇಳಬಹುದು. ಅದರಿಂದಾಗಿಯೇ ಎಷ್ಟೋ ಜನರಿಗೆ ಇವಾಗ ನೆರಳು ಕೂಡ ಸಿಗ್ತಾ ಇರೋದು. ಅಕ್ಷರವನ್ನು ಕಲಿದೇ ಇರಬಹುದು, ಆದರೆ ಭಾರತಕ್ಕೆ ಹಾಗೆಯೇ ಪರಿಸರಕ್ಕೆ ಇವರ ಕೊಡುಗೆ ಅಪಾರವಾದದ್ದು ಅಂತಲೇ ಹೇಳಬಹುದಾಗಿದೆ. ಇಂತಹ ವೃಕ್ಷಮಾತೆ ಎಷ್ಟೋ ಜನರಿಗೆ ಮಾದರಿ, ಇಂತಹ ನಾರಿ ಇನ್ನೂ ಕೂಡ ಬದುಕಿ ಬಾಳಬೇಕು ಅನ್ನೋದೇ ನಮ್ಮೆಲ್ಲರ ಕೋರಿಕೆ ಆಗಿರುವಂಥದ್ದು. ಸಾಲು ಮರದ ತಿಮ್ಮಕ್ಕ ಆಸ್ಪತ್ರೆಯಿಂದ ಆದಷ್ಟು ಬೇಗ ಗುಣಮುಖರಾಗಿ ವಾಪಸ್ ಬರಲಿ. ಸೊ ಅದಕ್ಕೋಸ್ಕರನೇ ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು. ಇಂಥವರು ಬದುಕಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಆಗಿರುವಂಥದ್ದು. ಇವರ ಆರೋಗ್ಯದಲ್ಲಿ ಆದಷ್ಟು ಬೇಗ ಚೇತರಿಕೆ ಮತ್ತಷ್ಟು ಕಾಣಿಸಿಕೊಳ್ಳಲಿ. ಹಾಗೆಯೇ ಇವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಆದಷ್ಟು ಬೇಗ ಮನೆಗೆ ಬಂದು ಮೊದಲಿನಂತೆ ಮತ್ತೆ ಆಕ್ಟಿವ್ ಆಗಿರಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ. ಸಾಲು ಮರದ ತಿಮ್ಮಕ್ಕ ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಮತ್ತೆ ಸಿಗೋಣ.